ನಮಸ್ಕಾರ ವೀಕ್ಷಕರೇ, ದಿ ಯುನಿಕ್ ಡ್ರೀಮ್ನ ಸಾಧಕರೊಂದಿಗೆ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಶ್ವೇತಾ. ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಮಾನ್ಯ ಡಿವಿಜಿ ಅವರ ಕಗ್ಗವೊಂದು ಪದೇ ಪದೇ ನೆನಪಿಗೆ ಬರ್ತಿದೆ. ಅದೇನೆಂದ್ರೆ, ಕ್ಷಿತಿರುಹಕ್ಕೆ ಸಮಫಲ ಮುಹೂರ್ತ ನಿಶ್ಚಿತವೇನು, ಮತಿಮನಂಗಳ ಕೃಷಿ ತಪಃ ಫಲವು ಮಂತು, ಸತತ ಕೃಷಿ ಬೀಜಗುಣ ಕಾಲವರ್ಷಗಳೊದ್ದವೇ ಪ್ರತಿಭೆ ವಿಕಸಿತಬಹುದು ಮಂಕುತಿಮ್ಮ. ಅಂದರೆ ಗಿಡ ಮರಗಳು ಬೆಳೆಯುವುದು, ಫಲಪುಷ್ಪಗಳನ್ನು ನೀಡಲು ಯಾರಾದರೂ ಮುಹೂರ್ತ ಇಟ್ಟಿರುತ್ತಾರೆಯೇ? ಕಾಲಕ್ಕೆ ತಕ್ಕಂತೆ ಅವು ಬೆಳೆದು ಫಲಪುಷ್ಪಗಳನ್ನು ನೀಡುತ್ತವೆ. ಅಂತೆಯೇ ಮಾನವನ ಬುದ್ಧಿ ಮತ್ತು ಮನಸ್ಸಿನ ಶಕ್ತಿಗಳ ಕೃಷಿ ಹಾಗೂ ತಪಸ್ಸಿನ ಫಲಗಳು ಕೂಡ. ಅವಿರತ ಕೆಲಸ, ಸತತ ಅಧ್ಯಯನ, ಸರಿಯಾದ ಸಮಯ ಇವುಗಳನ್ನು ಒದಗಿಸಿದಾಗಲೇ ಪ್ರತಿಭೆಯೊಂದು ಅರಳುತ್ತದೆ. ಇದನ್ಯಾಕೆ ಈಗ ನೆನಪಿಸಿಕೊಂಡೆ ಅಂದ್ರೆ, ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಅನಿಲ್ ಕುಮಾರ್ ರೆಡ್ಡಿ ಅವರ ಪ್ರತಿಭೆ ಕೂಡ ಅರಳಿದ್ದು ಡಿವಿಜಿ ಅವರು ಹೇಳಿದಂತೆಯೇ. ಅನಿಲ್ ಕುಮಾರ್ ಅವರ ಸತತ ಅಧ್ಯಯನ, ದಿ ಯುನಿಕ್ ಡ್ರೀಮ್ ಸಂಸ್ಥೆಯ ಸೂಕ್ತ ಮಾರ್ಗದರ್ಶನ ಹಾಗೂ ಸಮಯದ ಸೂಕ್ತ ಬಳಕೆಯಿಂದ ಅವರಿಂದು ರಾಜ್ಯಕ್ಕೆ 5ನೇ ಸ್ಥಾನ ಪಡೆಯುವುದರ ಮೂಲಕ ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸ್ನೇಹಿತರೆ, ಈ ಸಾಧನೆ ಅನ್ನೋ ಒಂದು ಸರಳ ಪದದಲ್ಲಿ ಸಾವಿರಾರು ಕಷ್ಟಗಳಿರುತ್ತವಂತೆ. ಆದರೆ ಈ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಿಂತಾಗಲೇ ಏನನ್ನಾದರೂ ಸಾಧಿಸಲು ಸಾಧ್ಯವಾಗುತ್ತದೆ. ಬನ್ನಿ, ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡೆಯುವ ಮೂಲಕ ಪಿಎಸ್ಐ ಹುದ್ದೆಗೆ ಆಯ್ಕೆಯಾಗಿರುವ ಅನಿಲ್ ಕುಮಾರ್ ರೆಡ್ಡಿ ಅವರ ಸಾಧನೆಯ ಹಾದಿಯ ಹಿನ್ನೋಟವನ್ನು ಒಂದು ಸುತ್ತು ಸುತ್ತಿ ಬರೋಣ. ಅವರ ಮಾತಿನಲ್ಲೇ ಯಶಸ್ಸಿನ ಸೂತ್ರಗಳನ್ನು ಕೇಳಿ ತಿಳಿದುಕೊಳ್ಳೋಣ. ಇದೇ ಇಂದಿನ ವಿಶೇಷ ಕಾರ್ಯಕ್ರಮ ಅನಿಲ್ ದ ಅಚೀವರ್. ನಾನು ಯೂನಿಫಾರ್ಮ್ ಈ ಖಾಕಿ ಹಾಕ್ಬೇಕಾದ್ರೆ ಕಾರಣ ಆಗಿದ್ದೆ ಯುನಿಕ್ ಡ್ರೀಮ್ ಸಂಸ್ಥೆ. ಆ ಸಂಸ್ಥೆಗೆ ನಾನು ಯಾವಾಗಿದ್ದಾಗ ಫ್ರೀ ಇದ್ದಾಗ ಬಂದ್ಬಿಟ್ಟು ಅಲ್ಲಿರೋ ಸ್ಟೂಡೆಂಟ್ ಗಳಿಗೆ ನಮ್ಮ ಮುಂದೆ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಗೈಡ್ಲೈನ್ಸ್ ಕೊಡೋಕೆ ಬಂದೇ ಬರ್ತೀನಿ. ಆಮೇಲೆ ಫಸ್ಟ್ ರ್ಯಾಂಕ್ ಬರ್ಬೇಕು ಒಬ್ರು, ನಮ್ಮ ಯುನಿಕ್ ಡ್ರೀಮ್ ಇಂದ ನಮ್ಮ ಸ್ಟೇಟಿಗೆ ಒಬ್ರು ಫಸ್ಟ್ ರ್ಯಾಂಕ್ ಬರ್ಬೇಕು. ಫಸ್ಟ್ ರ್ಯಾಂಕ್ ಬರೋಕೆ ಏನೇನು ಬೇಕಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವ್ರಿಗೆ ನಾನು ಜ್ಞಾನವನ್ನು ಕೊಡೋಕೆ ಇಷ್ಟಪಡ್ತೀನಿ. ಯುವ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಮ್ಮ ಸಂಸ್ಥೆಯ ಹಳೆಯ ಆದರ್ಶ ವಿದ್ಯಾರ್ಥಿ ಮಿತ್ರ 2019 ಮತ್ತು 20ನೇ ಸಾಲಿನ ಸಿವಿಲ್ ಪಿಎಸ್ಐ 200 ಪೋಸ್ಟ್ಗೆ ಸರ್ಕಾರ ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಅಲ್ಲಿ ಕರ್ನಾಟಕ ರಾಜ್ಯಕ್ಕೇನೆ 5ನೇ ರ್ಯಾಂಕ್ ತಂದುಕೊಟ್ಟಂತ ಆತ್ಮೀಯ ವಿದ್ಯಾರ್ಥಿ ಮಿಸ್ಟರ್ ಅನಿಲ್ ಕುಮಾರ್ ರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಅನಿಲ್ ಕುಮಾರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಉನ್ನತವಾದಂತಹ ಸಾಧನೆಯನ್ನ ಅನಿಲ್ ತಾವು ಮಾಡಿದ್ರಿ. ಈಗ ನಾವು ಎಳೆಯಾಗಿ ನಮ್ಮ ಯುವ ಮಿತ್ರರಿಗೆ ತಮ್ಮ ಕುಟುಂಬದ ಜೀವನ ಆಗಿರ್ಬೋದು ಮತ್ತೆ ಯಾವ ರೀತಿಯಾಗಿ ನೀವು ಪ್ರಿಪರೇಷನ್ ಮಾಡಿದ್ರಿ ಅನ್ನುವಂಥದ್ದನ್ನ ನಾವು ಅದನ್ನ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಹೋಗೋಣ. ಪ್ರಥಮದಾಗಿ ತಮ್ಮ ಒಂದು ಹಿನ್ನೆಲೆಯನ್ನ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಯಾವ ರೀತಿಯಾಗಿ ತಮ್ಮ ಕುಟುಂಬದ ಹಿನ್ನೆಲೆಯನ್ನ ಹೇಳ್ಬೇಕಂತ ಹೇಳಿ ಕೇಳ್ಬೋದು. ಸರ್, ಬೇಸಿಕಲಿ ನಾನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಕಿಲಾಸ್ಕೋಟೆ ಎಂಬ ಗ್ರಾಮದಿಂದ ಬಂದವನು. ನಮ್ದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ತಂದೆ ಬಂದು ರೈತರು, ತಾಯಿ ವ್ಯವಸಾಯಕ್ಕೆ. ನಾನು ನನ್ನ ಪ್ರೈಮರಿ ಎಜುಕೇಶನ್ ಅನ್ನ ಅಲ್ಲೇ ನಮ್ಮ ಸ್ಕೂಲಲ್ಲೇ, ಅಲ್ಲೇ ನಮ್ಮ ಊರಲ್ಲೇ ನಮ್ಮ ಸ್ಕೂಲಲ್ಲಿ ಮಾಡಿದೆ. ಅಂದ್ರೆ ಪ್ರೈಮರಿ ಸ್ಕೂಲು ಗೌರ್ಮೆಂಟ್ ಸ್ಕೂಲಲ್ಲಿ ನಮ್ಮ ಊರಲ್ಲೇ ಮಾಡಿದೆ. ನೆಕ್ಸ್ಟ್ ನಾನು ಹೈಸ್ಕೂಲ್ ಬಂದು ನಮ್ಮ ಊರಿಂದ ಒಂದು 6 ಕಿಲೋಮೀಟರ್ ಆರ್ಪಿಸಿ ಅಂತ ಲೋಕಾಪುರ ತಂದಿದೆ. ಅಲ್ಲಿ ಆರ್ಪಿಸಿ ಹೈಸ್ಕೂಲಲ್ಲಿ ನನ್ನ ಹೈಸ್ಕೂಲ್ ಮುಗಿಸಿದೆ. ಅಲ್ಲಿಂದ ನಾನು ನನ್ನ ಪಿ ಯು ಸಿ ಸೈನ್ಸ್ ತಗೊಂಡೆ. ಸೈನ್ಸ್ ಅನ್ನ ಬಾಗಲಕೋಟೆಯಲ್ಲಿ ಬಸವೇಶ್ವರ ಸೈನ್ಸ್ ಕಾಲೇಜಲ್ಲಿ ಮಾಡಿದೆ. ನಾ ಬಸವೇಶ್ವರ ಸೈನ್ಸ್ ಕಾಲೇಜಲ್ಲಿ ಸೈನ್ಸ್ ಮುಗಿಸ್ಕೊಂಡು ಚೆನ್ನಾಗಿ ಬಂತು ಸ್ಕೋರ್. ಚೆನ್ನಾಗಿ ಬಂದಾಗ ಇಂಜಿನಿಯರಿಂಗ್ ಮಾಡ್ಬೇಕಂತೇಳಿ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ನಂದು ಬೆಂಗಳೂರಲ್ಲಿ ಇಎನ್ಸಿ ಬ್ರಾಂಚ್ ಮಾಡಿದೆ ನಾನು. ನಿಟ್ಟೆ ಮೀನಾಕ್ಷಿ ಅಂತ ಕಾಲೇಜ್ ಲಂಕಾದಲ್ಲಿ, ಅಲ್ಲಿ ಇಎನ್ಸಿ ಬ್ರಾಂಚ್ ಅಂತ ತಗೊಂಡು ಇಎನ್ಸಿ ಬ್ರಾಂಚ್ ಅಲ್ಲಿ ಗ್ರಾಜುಯೇಷನ್ ಮಾಡ್ಕೊಂಡು. ಆಕ್ಚುಲಿ ಇಂಜಿನಿಯರಿಂಗ್ ಇದ್ದಾಗ ಫೈನಲ್ ಇಯರ್ ಇದ್ದಾಗ ಕ್ಯಾಂಪಸ್ಗೆ ಇಬ್ರೋ ಅಂತ ಕಂಪ್ನಿ ಬಂದಿತ್ತು. ಇಬ್ರೋ ಕಂಪ್ನಿಗೆ ಕ್ಯಾಂಪಸ್ ಅಲ್ಲಿ ಸೆಲೆಕ್ಷನ್ ಆಗಿತ್ತು. ನಂದು ಕ್ಯಾಂಪಸ್ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಷನ್ ಆಗಿದ್ದೆ. ಸೆಲೆಕ್ಷನ್ ಆದ್ಮೇಲೆ ಅವರು ಜಾಬ್ ಆಫರ್ ಕೂಡ ಮಾಡಿದ್ದು, ಜಾಬ್ ಕೂಡ ಮಾಡಿದ್ದೆ. ಒಂದು 3-4 ಮಂತ್ಸ್ ಮಾಡಿದ್ದೆ ಅನ್ಕೊಂತೀನಿ. 3-4 ಮಂತ್ಸ್ ಮಾಡಿದಾಗ ಅದು ಯಾಕೋ ಜಾಬ್ ನನಗೆ ಅಷ್ಟು ಇದಾಗಿಲ್ಲ, ಸೆಟ್ ಆಗಿಲ್ಲ. ಅದಾದ್ಮೇಲೆ ನಾನು ಯಾಕೆ ಕಾಂಪಿಟೇಟಿವ್ ಫೀಲ್ಡ್ ಹೋಗ್ಬಾರ್ದು, ಯಾರು ಗೌರ್ಮೆಂಟ್ ಅಲ್ಲಿ ಇಲ್ವಲ್ಲ, ನಮ್ಮ ಮನೇಲಿ ಯಾರು ನಮ್ಮ ಮನೇಲಿ ಅಂತಲ್ಲ, ಯಾರು ನಮ್ಮ ರಿಲೇಷನ್ ಅಲ್ಲೂ ಯಾರು ಇಲ್ಲ. ಆಕ್ಚುಲಿ ಕುಟುಂಬದ ಹಿನ್ನೆಲೆ ಯಾರು ಇಲ್ಲ. ಒಂದ್ಸರಿ ಟ್ರೈ ಮಾಡೋಣ, ಆಗ್ಲಿಲ್ಲ ಅಂದ್ರೆ ಮುಂದೆ ಇದೆ ಇದು, ಒಂದ್ಸರಿ ಟ್ರೈ ಕೊಡೋಣ, ಆಗ್ಲಿಲ್ಲ ಅಂದ್ರೆ ಮುಂದೆ ಇದು ಬಂದೇ ಬರ್ತೀನಿ ಅಂತೇಳಿ ಒಂದ್ ಟ್ರೈ ಕೊಡೋಣ ಅಂತೇಳಿ ಈ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದೆ. ಸರ್, ನಾನು ಕಾಂಪಿಟೇಟಿವ್ ಫೀಲ್ಡ್ ಹೋಗ್ಬೇಕಂತ ಏನ್ ಡಿಸೈಡ್ ಮಾಡಿದೆ, ಡಿಸೈಡ್ ಮಾಡೋದು ಫಸ್ಟ್ ಪ್ಲೇಸ್ ಬರೋದು ಯಾರೇ ಇರಲಿ ಕರ್ನಾಟಕದಲ್ಲಿ ಫಸ್ಟ್ ಪ್ಲೇಸ್ ಬರೋದು ಧಾರವಾಡ. ಕಾಂಪಿಟೇಟಿವ್ ಹೋಗ್ತೀನಿ ಅಂದ ತಕ್ಷಣ ಪ್ಲೇಸ್ ತಲೆ ಬರೋದು ಧಾರವಾಡ. ಅದ ಸೆಲೆಕ್ಟ್ ಆದ ತಕ್ಷಣ ಫಸ್ಟ್ ಧಾರವಾಡ ಡಿಸೈಡ್ ಮಾಡಿದೆ ಸರ್. ನಾನು ಧಾರವಾಡಕ್ಕೆ ಬಂದೆ, ಬಟ್ ನನಗೆ ಅಲ್ಲಿ ಕೋಚಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿರ್ಲಿಲ್ಲ ನಾನು.
ಧಾರವಾಡದಲ್ಲಿ ಹಿಂಗೆ ಒಂದು ವಾರ ಹಿಂಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಆ ಫ್ರೆಂಡ್ಸ್ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಇದ್ ಮಾಡ್ತಿದ್ರು. ಒಂದಿನ ಹಿಂಗೆ ಯೂನಿಟ್ ರೂಮ್ ಮುಂದೆ ನಮ್ಮ ಹೋಗ್ತಾ ಇದ್ದೆ ನಾನು ಏನೋ ಕೆಲಸಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬ ನಮ್ಮ ಕಾಲೇಜ್ ಮಲಕ್ ಸಾಬ್ ಅಂತ ನಮ್ಮ ಕಾಲೇಜ್ ಡಿಗ್ರಿ ಕ್ಲಾಸ್ಮೇಟ್ ಅವನು, ಅವ್ನು ನಿಂತಿದ್ದ. ನಾನು ಏನಪ್ಪ ಇಲ್ಲಿ ನಿಂತಿದ್ದೆ ಅದಿಲ್ಲ, ಇಲ್ಲಿ ಕೋಚಿಂಗ್ ಮಾಡಿದೀನಿ ಡ್ರೀಮ್ ಅಲ್ಲಿ ಚೆನ್ನಾಗಿದೆ ಅಂತ. ನಾನು ಇಲ್ಲ ನಾನು ಮಾಡ್ಬೇಕಂತ ಮಾಡಿದೀನಿ, ನನಗೆ ಎಲ್ಲೋ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಅಂತ ಕೇಳಿದೆ. ಅವನಿಲ್ಲ ಇಲ್ಲಿ ಮಾಡು ಇಲ್ಲಿ ಚೆನ್ನಾಗಿದೆ ನನಗೆಲ್ಲ ಗೊತ್ತು, ನಾನು ಪಕ್ಕ ಮಾಡಿದೀನಿ ನಿಮ್ಗೆ ಇಲ್ಲೇ ಮಾಡು ಇಲ್ಲೇ ಮಾಡ್ಬೇಕು ಏನಂತೇಳಿ ಅವತ್ತೇ ಹೋಗಿ ಅವತ್ತೇ ಅಡ್ಮಿಷನ್ ಮಾಡಿಸಿ ಅವತ್ತೇ ಕೋಚಿಂಗ್ ಇದು ಮಾಡಿಸ್ದ. ಇವಾಗ ಅವನು ಕೂಡ ನನಗೆ ನಾನು ಈ ಹುದ್ದೆ ಬರಕ ಅವನು ಕೂಡ ಸಹಾಯ ಮಾಡಿದ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ದು March 6, 2018 ಅಡ್ಮಿಷನ್ ಆ ಬ್ಯಾಚ್ ಅಂದ್ರೆ 60ನೇ ಬ್ಯಾಚ್ ನಮ್ದು ಯೂನಿಟ್ ಡ್ರೀಮ್ಗೆ 60ನೇ ಬ್ಯಾಚ್ ನಮ್ದು. ಆಕ್ಚುಲಿ ಬೇಸಿಕ್ ಆಗಿ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ಬಂದಿದ್ರಿಂದ ನನಗೆ ಆರ್ಟ್ಸ್ ಪಾಲಿಟಿ ಜಿಯೋಗ್ರಫಿ ಸಬ್ಜೆಕ್ಟ್ ಮೇಲೆ ಏನೋ ಒಂಚೂರು ಗೊತ್ತಿರಲಿಲ್ಲ ನನಗೆ. ನಾನು ಅದು ನಾನು ಆಕ್ಚುಲಿ ಸೈನ್ಸ್ ಮಾಡ್ತೀನಿ ಮ್ಯಾಥಮೆಟಿಕ್ಸ್ ಮಾಡ್ತೀನಿ ಗ್ಯಾರಂಟಿ ಇತ್ತು. ಈ ಸಬ್ಜೆಕ್ಟ್ಗಳನ್ನ ಏನ್ ಮಾಡ್ತೀನಿ ನನಗೆ ಒಂಚೂರು ಅದು ಬೇಸಿಕ್ ನಾನು ಪ್ಯೂರ್ 10th ಓದಿದ್ಮೇಲೆ ಅದು ಓದಿರಲಿಲ್ಲ ಸರ್. ನಾನು ಅದು ನಾನು ಹೆಚ್ಚು ಕಾನ್ಸಂಟ್ರೇಷನ್ ಅದಕ್ಕೆ ಕೊಡ್ಬೇಕು ಡಿಸೈಡ್ ಮಾಡಿ ಬಂದೆ. ಅಲ್ಲಿ ಆ ಸಬ್ಜೆಕ್ಟ್ಗಳು ಕೂಡ ಚೆನ್ನಾಗಿ ಟೀಚಿಂಗ್ ಮಾಡಿದ್ರು ನಮಗೆ. ಆರ್ಟ್ಸ್ ಹಿಸ್ಟ್ರಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕನಾಮಿಕ್ಸ್ ಸಿವಿಲ್ ಎಕನಾಮಿಕ್ಸ್ ಆಗಿರ್ಬೋದು, ಈ ಜಿಯೋಗ್ರಫಿ ಆಗಿರ್ಬೋದು, ಸೈನ್ಸ್ ಎಲ್ಲ ಪ್ರತಿಯೊಂದು ಸಬ್ಜೆಕ್ಟ್ನು ಯಾವ ಸಬ್ಜೆಕ್ಟು ಕಡಿಮೆ ಅಂತ ಹೇಳಲ್ಲ. ಕಾನ್ಫಿಡೆನ್ಸ್ ಬಂತು ಪಕ್ಕ ಸರ್ ಪಕ್ಕ. ನಾನು ಅವಾಗ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಯ್ತು, ಓ ನಾನು ಮಾಡ್ಬೋದು ಇದನ್ನ, ಆರ್ಟ್ಸ್ ಮಾಡ್ಬೋದು, ಆರ್ಟ್ಸ್ ಸಬ್ಜೆಕ್ಟ್ ಮೇರೆ ಸಬ್ಜೆಕ್ಟ್ಗಳನ್ನ ಓದ್ಕೋಬಹುದು ನಾನು ಮಾಡ್ಕೋಬಹುದು ಅಂತ ನನಗೆ ಗ್ಯಾರಂಟಿ ಬಂತು ಸರ್. ಅವಾಗ ಆಕ್ಚುಲಿ ಫಸ್ಟ್ ನಾನು ಕೋಚಿಂಗ್ ಬಂದಾಗ PSI ಆಗ್ಬೇಕಂತ ಏನಿರಲಿಲ್ಲ ಅಂತಲ್ಲಿ. ಅಲ್ಲಿ ಒಂದು ಗೌರ್ಮೆಂಟ್ ಜಾಬ್ ಸೊ ಅದು SD ಆಗಿರ್ಬೋದು, FD ಆಗಿರ್ಬೋದು, ಎಕ್ಸೈಸ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, KSU ಆಗಿರ್ಬೋದು ಅಂತ ಬಂದಿದ್ದೆ. ಯಾವ್ದಾದ್ರು ಸರ್ಕಾರಿ ಕೆಲಸ ಸಿಕ್ಕರೆ ಸಾಕಂತ ಬಂದಿದ್ದೆ. ಬಟ್ ನಾನು ಅಲ್ಲಿ ಕೋಚಿಂಗ್ ಸೆಂಟರ್ ಇರ್ಬೇಕಾದ್ರೆ ತಾವುಗಳು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ಇರೋರನ್ನ ನಮ್ಗೆ ಇನ್ಸ್ಪಿರೇಷನ್ ಆಗಿ ಕರ್ಕೊಂಡ್ಬರ್ತಿದ್ರಿ, ವೀಕ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡ್ಬರ್ತಿದ್ರಿ. ಅವಾಗ ಯೂನಿಫಾರ್ಮ್ ಅಲ್ಲಿ ನೋಡಿದ್ಮೇಲೆ ನಾನಾದ್ರೆ PSI ಆಗ್ಬೇಕಂತ ಡಿಸೈಡ್ ಮಾಡಿದೆ. ಅವಾಗ PSI ಅಂತ ಡಿಸೈಡ್ ಮಾಡಿ ಅವ್ರು ನಮಗೆ ಸದಾಶಿವ ತಿಪ್ರೆಡ್ಡಿ ಅಂತ ಅವ್ರನ್ನ ಕರ್ಕೊಂಡ್ಬಂದಿದ್ರಿ, ಶಿವಾನಂದ್ ಕಾರಜೋಳ್ ಸರ್ ಅವ್ರನ್ನ ಕರ್ಕೊಂಡ್ಬಂದಿದ್ರಿ, ಅಶ್ವಿನ್ ಮೇಡಮ್ ಅವ್ರನ್ನ ಕರ್ಕೊಂಡ್ಬಂದಿದ್ರಿ. ಅವ್ರೆಲ್ಲ ನಾನು ಡ್ರೆಸ್ ಮೇಲೆ ನೋಡಿದ್ಮೇಲೆ ಇಲ್ಲ ನಾನಾದ್ರೆ PSI ಆಗ್ಬೇಕು, ಸಿವಿಲೇ ಆಗ್ಬೇಕಂತ ನನ್ನ ತಲೆಯಲ್ಲಿ ಬಂತು. ಅದಕ್ಕೆ ಸ್ಪೆಸಿಫಿಕ್ ಆಗಿ ಅದನ್ನೇ ಓದ್ಬೇಕಂತ ಅದಕ್ಕೆ ಜಾಸ್ತಿ ಕನ್ಸಿಡ್ರೇಷನ್ ಕೊಟ್ಟು ಓದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನಲ್ಲಿ ಸ್ಪೆಸಿಫಿಕ್ ಆಗಿ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ಗೋಸ್ಕರ ನಾನು ಫಸ್ಟ್ ಎಕ್ಸಾಮ್ ಬರೆದಿದ್ದು ಇದು ಎಕ್ಸೈಸ್ ಸಬ್ಮಿಷನ್ ಬರ್ತಿದ್ದೆ 2017. ಬಟ್ ಅವಾಗ ನಾನು ಕಾಂಪಿಟೇಟಿವ್ ಫೀಲ್ಡೇ ಗೊತ್ತಿರಲಿಲ್ಲ, ಇನ್ನು ಬೆಂಗಳೂರಲ್ಲೇ ಇದ್ದೆ ನಾನು, ಬೆಂಗಳೂರು ಬಿಟ್ಟು ಕೂಡ ಬಂದಿರಲಿಲ್ಲ ಧಾರವಾಡಕ್ಕೆ. ಅವಾಗ ನನಗೆ ಏನು ಗೊತ್ತಿಲ್ಲ, ಸುಮ್ಮನೆ ಅದು ಎಷ್ಟು ಸ್ಕೋರ್ ಬಂದಿದ್ದನು ಗೊತ್ತಿಲ್ಲ, ನಾನು ನೋಡೂ ಇಲ್ಲ ಅದನ್ನು. ಆಮೇಲೆ ಏನಾಯ್ತು ಮನೇಲಿ ಸರ್ ತರಬೇತಿ ಬಂದ ಫಸ್ಟ್ ಪರೀಕ್ಷೆ ಅಂದು KSRP RSI ಬರೆದಿದ್ದೆ. ಅದು ಸೆಲೆಕ್ಷನ್ ಕೂಡ ಆಗಿತ್ತು, ಒಂದು 10 ಜಾಬ್ ಕೂಡ ಮಾಡಿದ್ದೆ ಸರ್. ಸರ್ ಅದು ಕರ್ನಾಟಕ ಸ್ಟೇಟ್ಗೆ 4th ರ್ಯಾಂಕ್. ಸರ್ ಅದು KSRP ಎಕ್ಸಾಮ್ RSI ಬರೆದ್ಮೇಲೆ ನೆಕ್ಸ್ಟ್ ಬರೆದಿರೋದೇ ಸಿವಿಲ್ ಇನ್ನೂರು ಪೋಸ್ಟ್. 190 ಪೋಸ್ಟ್ ಅಲ್ಲಿ ಸ್ವಲ್ಪ ನನ್ನ ಕಾಲು ಇದಾಗಿ ನನ್ನ ಫಿಸಿಕಲ್ ಆಗಿರ್ಲಿಲ್ಲ, ಅದು ಉಳಿದಿತ್ತು. ಅದಕ್ಕೆ 200 ಪೋಸ್ಟ್ ಅಲ್ಲಿ ಬರುತ್ತೆ ಸರ್. ರ್ಯಾಂಕ್ ಸ್ಪೆಷಲಿ ಬಂದಿದೆ, ನಾವಂತೂ ಸಂಸ್ಥೆಯಿಂದ ಎಲ್ಲರೂ ಒಂದು ಸಂಭ್ರಮಾಚರಣೆ ಆಗಿತ್ತು, ಟಾಪ್ 10 ಅಲ್ಲಿ ಆಗಿಲ್ಲಿ ಬಂದಿದ್ದಾನೆ ಅಂತೇಳಿ. ರಿಯಾಲಿಟಿ ಹೇಳಬೇಕು ಸಾಟಿಸ್ಫೈ ಇಲ್ಲ, ಯಾಕಂದ್ರೆ ನನ್ಗೆ ನನ್ಗೆ ಗೊತ್ತು ನಾನು ಏನು ಮಿಸ್ಟೇಕ್ ಮಾಡಿದೀನಿ ಅಲ್ಲಿ ಅಂತ ಎಕ್ಸಾಮ್ ಅಲ್ಲಿ. ಆ ಮಿಸ್ಟೇಕ್ ಮಾಡಿರ್ಲಿಲ್ಲ, ತುಂಬಾ ಸಿಂಪಲ್ ಮಿಸ್ಟೇಕ್ ಹೇಳಬಾರದು ಅದನ್ನ. ಆಕ್ಚುಲಿ ಆ ಸಿಂಪಲ್ ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂದ್ರೆ ನಂದು ರ್ಯಾಂಕ್ ಬೇರೆನೆ ಬರ್ತಿತ್ತು, ಅದು ಹೇಳೋದು ಬೇಡ ಎಷ್ಟು ಬರ್ತಿತ್ತು ಅಂತ. ನನಗೆ ಅದು ಸ್ವಲ್ಪ ಇನ್ನೂ ಆದ್ರೂ ಸ್ವಲ್ಪ ಬರ್ತಿದ್ದೆ ಸರ್, ನಾನು ಇನ್ನೂ ಚೆನ್ನಾಗಿ ಬರ್ಬೋದಾಗಿತ್ತು ಏನೋ ಅಂತ ನನಗಿದೆ ಸರ್. ಬೇರೆದವ್ರಿಗೆ ಹೇಳ್ಬೋದು ಸಾಟಿಸ್ಫ್ಯಾಕ್ಷನ್, ಬಟ್ ನನಗೆ ಸಾಟಿಸ್ಫ್ಯಾಕ್ಷನ್ ಇಂಟರ್ನಲ್ ಇಲ್ಲ ಸರ್ ಅದು ಇನ್ನೂ. ನೀವು 5ನೇ ರ್ಯಾಂಕ್ ಬಂದಿದ್ರಿ, ಯುವ ಮಿತ್ರರು ಸಾಕಷ್ಟು ನಿಮ್ಮ ಒಂದು ಫೋಕಸ್ ಇದೆ, ಇವರು ವೈಯಕ್ತಿಕವಾಗಿ ಯಾವ ರೀತಿಯಾಗಿ ಏನು ಮಾಡಿದ್ರು ಅನ್ನುವಂಥದ್ದನ್ನ ನೀವು ಪ್ರಿಪ್ರೇಷನ್ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಅಂತ. ಸರ್ ನಾನು ಯಾವಾಗ March 6 ಕೋಚಿಂಗ್ ಸೇರ್ಕೊಂಡೆ ಸರ್, ಯೂನಿಟ್ ಡ್ರೀಮ್ಗೆ ಸೇರ್ಕೊಂಡಾಗ ನಾನು ಡಿಸೈಡ್ ಮಾಡಿದ್ದೆ ಅವತ್ತಿಂದ ಅವತ್ತೇ ಓದ್ಬೇಕಂತ ಡಿಸೈಡ್ ತಗೊಂಡೆ ಸರ್. ಯಾಕಂದ್ರೆ ನಾವು ಡಿಗ್ರಿನಲ್ಲಿ ಹೆಂಗ್ ಮಾಡ್ತಿದ್ವಿ, ಓವರ್ ನೈಟ್. ನಾನು BE ಓದಿರೋದ್ರಿಂದ BE ಓದಿದ್ರೆ ಎಲ್ಲರೂ ಗೊತ್ತಿರುತ್ತೆ ನಾವು ಹೆಂಗ್ ಸ್ಟಡಿ ಮಾಡ್ತೀವಿ. ನಾವು ಒಂದ್ ನೈಟ್ ಫುಲ್ ಓದ್ಬಿಟ್ರೆ ಎಕ್ಸಾಮ್ ನಮ್ಗೆ ಎಷ್ಟು ಜಸ್ಟ್ ಪಾಸ್ ಆಗ್ಬೇಕಂತ. ಬಟ್ ಡಿಗ್ರಿ ಎಕ್ಸಾಮ್ ಬೇರೆ, ಕಂಪ್ಲೀಟ್ ಎಕ್ಸಾಮ್ ಬೇರೆ ಸರ್. ಇಲ್ಲಿ ಪ್ರತಿದಿನ ಎಫರ್ಟ್ ಆಗಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮಗೆ. ಅದಕ್ಕೆ ನಾನು ಡಿಸೈಡ್ ಮಾಡಿದೆ ಸರ್, ಪ್ರತಿದಿನ ನಾನು ಎಷ್ಟು ಮ್ಯಾಕ್ಸಿಮಮ್ ಟೈಮ್ ಅಷ್ಟು ಅಷ್ಟು ಕವರ್ ಮಾಡ್ಕೊಬಂದು ಡಿಸೈಡ್ ಮಾಡ್ಕೊಂಡು ಬಂದಿದೆ ಸರ್. ನಮ್ಗೆ ಯೂಶಲಿ 8 hours ಮ್ಯಾಕ್ಸಿಮಮ್ 8 hours ರೇಂಜ್ ಅಲ್ಲಿ ಕ್ಲಾಸ್ ನಡೀತಿತ್ತು, ಡೈಲಿ ಎವ್ರಿ ಡೇ ಕ್ಲಾಸಸ್ ನಡೀತಿತ್ತು. ಆಮೇಲೆ ನಾನು 8 hours ಬಿಟ್ಬಿಟ್ಟು ಒಂದು 6-7 hours ನಾನು ಸಪ್ರೇಟ್ ಆಗಿ ನನ್ನ ರೂಮಲ್ಲಿ ಅವತ್ತಿಂದ ಅವತ್ತೇ ಸ್ಟಡಿ ಮಾಡಕ್ಕೆ ಮಿಸ್ಲಿಡ್ತಿದ್ದೆ. ಎಸ್ಪೆಷಲ್ ಆಗಿ ಏನ್ ಮಾಡ್ತಿದ್ದೆ ಅಂದ್ರೆ ನಾನು ಆ ಡ್ರೀಮ್ ಅಲ್ಲಿ ನೋಟ್ಸ್ ಬರ್ಸ್ತಿದ್ರಲ್ಲ ಅವರು, ಅದೇ ನೋಟ್ಸ್ ಓದ್ತಿದ್ದೆ ಸರ್ ನಾನು. ಅದನ್ನ ಹೆಂಗಂದ್ರೆ ಈಗ 10 books ಓದೋಗಿನ 1 book ಹತ್ತು ಸರಿ ಓದೋದು ಬೆಟರ್ ಅಂತಾರಲ್ಲ, ಆ ತರ. ಆಮೇಲೆ 10 ಓದೋಗಿನ 1 ಬರೆಯೋದು ಬೆಟರ್ ಅಂತಾರ, ಆ ತರ ಬರೆಯುತ್ತೆ ತೆಗಿತಿದ್ದೆ ನಾನು ರಫ್ ಆಗಿ. ಪ್ರತಿಯೊಂದು ಸಬ್ಜೆಕ್ಟ್ ಅನ್ನು ಡೈಲಿ ಹೋಗಿ ನಾನು ರಫ್ ಆಗಿ ನಾನು ಬರ್ಕೊಂತಿದ್ದೆ. ಬರಿಲೇಬೇಕು ಸರ್. ಅದೇ 10 ಓದೋಗಿನ 1 ಬರೆಯೋದು ಬಹಳ ಇಂಪಾರ್ಟೆಂಟ್ ಸರ್. ಬರಿಲೇಬೇಕು. ಬರೆಯೋದ್ರಿಂದ ಏನಾಗುತ್ತೆ, ಮೈಂಡಿಗೆ ಆಟೋಮೆಟಿಕ್ ಆಗಿ ಅದು ಕಾನ್ಸಿಯಸ್ ಮೈಂಡ್ ಅಲ್ಲಿ ಇರುತ್ತೆ ಆನ್ಸರ್. ನಾವು ಬರೀ ಓದೋದ್ರಿಂದ ಏನಾಗುತ್ತೆ, ಅದು ಕರೆಕ್ಟ್ ಆಗಿ ಇದಾಗಲ್ಲ ನಮ್ಗೆ. ಬರೆಯೋದ್ರಿಂದ ನಾವು ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ ನೆನಪಾಗುತ್ತೆ ನಮ್ಗೆ. ಸಡನ್ ಆಗಿ ಕೇಳೋದ್ ನೆನಪಾಗಲಿಲ್ಲ ಅಂದ್ರು ಎಕ್ಸಾಮ್ ಹಾಲಲ್ಲಿ ನಾ ಆಪ್ಷನ್ ನೋಡಿದಾಗ ಎಲ್ಲೋ ಓದಿದ್ನಲ್ಲಪ್ಪ ಅನ್ನೋ ಒಂದು ಇದು ಬರುತ್ತೆ ಸರ್. ಅದು ಬರೆದು ಪ್ರಾಕ್ಟೀಸ್ ಆಗಿದ್ರೆ ಬಂದಿರುತ್ತೆ ಸರ್.
ಸರ್ ಆಮೇಲೆ ನಾನು ಏನು ಮಾಡಿದೆ ಟಾರ್ಗೆಟ್ ಹಾಕೊತಿದ್ದೆ ಈಗ ನಾವು ಯೂನಿಟ್ ಡ್ರೀಮಲ್ಲಿ ಅದೊಂದು ನಾನು ಹೇಳಬೇಕಿಲ್ಲ ಕಂಪಲ್ಸರಿ ಸಂಡೇ ಒಂದು ಎಕ್ಸಾಮ್ ನಡೆಸಿದ್ರೆ ಸರ್ ನೀವು ಅಲ್ಲಿ ಪ್ರೈಸ್ ಕೂಡ ಇರ್ತಿತ್ತು ಮೋಸ್ಟ್ಲಿ ನಾನು ಹೇಳಬೇಕಿದನ 27 ಟೈಮ್ಸ್ ಎಕ್ಸಾಮ್ ಬರೆದಿದ್ದೀನಿ ಸರ್ 26 ಟೈಮ್ ಪ್ರೈಸ್ ಬಂದಿದೆ ನನಗೆ ಅದೊಂಥರ ಇನ್ಸ್ಪಿರೇಷನ್ ಆಗ್ತಿತ್ತು ನನಗೆ ಆ ಒನ್ ವೀಕ್ ಅಲ್ಲಿ ಏನಾದ್ರು ಕಡಿಮೆ ರ್ಯಾಂಕ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ ನಾನು ಬಿಡ್ಲೇಬಾರ್ದನ್ನೋ ಅದೊಂದು ಅಂದ್ರೆ ಹೆಲ್ದಿ ಕಾಂಪಿಟೇಷನ್ ಅದು ಹೆಲ್ದಿ ಕಾಂಪಿಟೇಷನ್ ಆಮೇಲೆ ನಮಗೆ ಅದು ಅದೇನ್ ಮಾಡ್ತದೆ ಟಾರ್ಗೆಟ್ ಕೊಡ್ತಿತ್ತು ನನಗೆ ಟಾರ್ಗೆಟ್ ನನಗೆ ನಾನೇ ಹಾಕೊತಿದ್ದೆ ಈ ವಾರ ಇಷ್ಟ ಆಯ್ತು ನೆಕ್ಸ್ಟ್ ವಾರ ಮಾಡ್ಲೇಬೇಕು ಇಷ್ಟು ನೆಕ್ಸ್ಟ್ ವಾರ ಮಾಡ್ಲೇಬೇಕು ಇಷ್ಟು ಟಾರ್ಗೆಟ್ ಹಾಕೊಂಡು ಆ ಸ್ಪೆಸಿಫಿಕ್ ಒಂದು ವಾರ ಕರೆಕ್ಟ್ ಪ್ರಾಪರ್ ಕರೆಕ್ಟ್ ಪ್ರಿಪೇರ್ ಮಾಡ್ತಿದ್ದೆ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಸಬ್ಜೆಕ್ಟ್ ಆಗಿರ್ಬೋದು ಈ ವಾರ ನಂದು ಯಾವ ಸಬ್ಜೆಕ್ಟ್ ಲೋ ಆಯ್ತು ಆ ಸಬ್ಜೆಕ್ಟ್ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದು ಅದು ವರ್ಕ್ ಕೊಡೋದು ಆಗ್ಲಿ ಇದು ಮಾಡ್ಕೊಂಡು ಪ್ರತಿ ಸಂಡೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಇಂಪ್ರೂವ್ಮೆಂಟ್ ಇನ್ಕ್ರೀಸ್ ಮಾಡ್ಕೊಂಡ್ಬಂದೆ ಸರ್ ನಮ್ಮ ಪರ್ಫಾರ್ಮೆನ್ಸ್ ಅನ್ನ ಅದು ನನಗೆ ತುಂಬಾ ಹೆಲ್ಪ್ ಮಾಡಿದ್ರೆ ಎಸ್ಪೆಷಲಿ ಸಂಡೇ ಎಕ್ಸಾಮ್ಸ್ ತುಂಬಾ ಕೇಳಿದ್ರು ಇದ್ರ ಜೊತೆಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಲೈಬ್ರರಿ ಸ್ಟಾರ್ಟ್ ಆಗಿಸ್ತಾರೆ ಅವಾಗಲೇ ಯೂನಿಟ್ ಡ್ರೀಮ್ ಅಲ್ಲಿ ಅವಾಗ ಲೈಬ್ರರಿ ಹೊಸ ಟ್ರೆಂಡ್ ಧಾರವಾಡದಲ್ಲಿ ಅವಾಗ ನಾನು ಯೂನಿಟ್ ಡ್ರೀಮ್ ಲೈಬ್ರರಿ ತಗೊಂಡೆ ಧಾರವಾಡದಲ್ಲಿ ಬರೋ ಮ್ಯಾಕ್ಸಿಮಮ್ ಹುಡುಗರು ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಶಿಪ್ ತುಂಬಾ ಇಂಪಾರ್ಟೆಂಟ್ ಈಗ ನಾವು ಲೈಕ್ ಮೈಂಡೆಡ್ ಫ್ರೆಂಡ್ಶಿಪ್ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅಥವಾ ನಾವು ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಒಟ್ಟಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ಕೊಳ್ಳೇಬೇಕು ಅನ್ನೋರು ಇದ್ರೆ ಅವ್ರ ಜೊತೆ ನಾವು ಗ್ರೂಪ್ ಮಾಡ್ಕೊಂಡಿದ್ರೆ ಸ್ಟಡಿ ಮೈಂಡೆಡ್ ಇರ್ಬೇಕು ಎಲ್ಲರೂ ಅದೇ ಲೈಬ್ರರಿನಲ್ಲಿ ನಾವು ಏನ್ ಮಾಡ್ತಿದ್ವಿ ಅಂತಂದ್ರೆ ನಮ್ದು ಸ್ಪೆಸಿಫಿಕ್ ಗ್ರೂಪ್ ಇದೆ ಸರ್ ಒಂದು 15-20 ಜನ ಇದ್ವಿ ಆಕ್ಚುಲಿ ಲೈಬ್ರರಿನಲ್ಲಿ ನಾವು ನಮಗೆ ಲೈಬ್ರರಿ ಕಂಟಿನ್ಯೂಸ್ ಲೈಬ್ರರಿ ಓದ್ತಿದ್ವಿ ಕಂಟಿನ್ಯೂಸ್ ಓದೋಕೆ ಆಗಲ್ಲ ಒಬ್ಬ ಮನುಷ್ಯನಿಗೆ ಬ್ರೇಕ್ ಬೇಕಾಗುತ್ತೆ ಆ ಬ್ರೇಕ್ ಟೈಮಲ್ಲಿ ಕೂಡ ನಾವೇನ್ ಮಾಡ್ತಿದ್ವಿ ಅಂದ್ರೆ ಕೆಳಗಡೆ ಟೀ ಶಾಪಲ್ಲಿ ಬಂದು ಟೀ ಕುಡ್ಕೊಂಡು ಅವಾಗ ನಾವೇನು ಓದಿದ್ರು ಡಿಸ್ಕಸ್ ಮಾಡ್ತಿದ್ವಿ ಸರ್ ನಾವು ಓದಿದ್ವಿ ಅಂದ್ರೆ ನಾವು ಅಲ್ಲಿ ಓದ್ತಿದ್ವಿ ಒಂದು 2 hour 1 hour ಓದಿದ್ರೆ ಸ್ವಲ್ಪ ಬೇಜಾರಾಗುತ್ತೆ ಮನುಷ್ಯನಿಗೆ ರಿಲ್ಯಾಕ್ಸ್ ಬೇಕಾಗುತ್ತೆ ಆ ಟೈಮ್ ಹೊರಗಡೆ ಬಂದು ನೀರು ಕುಡ್ಕೊಂಡು ಟೀ ಕುಡ್ಕೊಂಡು ಆ ಟೀ ಕುಡಿಯೋ ಟೈಮಲ್ಲಿ ಒಂದು 15-20 ನಿಮಿಷ ಇಷ್ಟೊತ್ತು ನಾವೇನ್ ಮಾಡಿದ್ವಿ ಅಂತ ಸ್ವಲ್ಪ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು ಆ ಡಿಸ್ಕಷನ್ ಏನಂದ್ರೆ ತುಂಬಾ ಹೆಲ್ಪ್ ಆಗೋದು ನಮಗೆ ಡಿಸ್ಕಷನ್ ಈಗ ನಾನು ಓದಿರೋ ಜ್ಞಾಪಕ ನಾನು ನಿಮಗೆ ಕ್ವಶನ್ ಅಥವಾ ನೀನು ನಮ್ಮ ಕ್ವಶನ್ ಕೇಳಿರೋದು ನನ್ನ ಪಕ್ಕ ಜ್ಞಾಪಕ ಹೇಳಿದ್ರು ಸರ್ ಅದು ನಮಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಡಿಸ್ಕಷನ್ ಆಮೇಲೆ ನಮ್ಮ ರೂಮ್ಮೇಟ್ಸ್ ನಾವು 2 BHK ರೂಮಲ್ಲಿ ಮನೆಯಲ್ಲಿ 8 ಜನ ರೂಮ್ಮೇಟ್ಸ್ ಇದ್ವಿ ಸರ್ ನಾವು 8 ಜನ ಒಂದು ಬೋರ್ಡ್ ಇತ್ತು ಡೈಲಿ ನೈಟ್ 1 hour ಡಿಸ್ಕಸ್ ಮಾಡ್ತಿದ್ವಿ ಪ್ರತಿ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತಿದ್ವಿ ಸರ್ ನಾವು ಪ್ರತಿಯೊಬ್ಬರು ಒಂದೊಂದು ಸಬ್ಜೆಕ್ಟ್ ಅವ್ರಿಗೆ ಇವತ್ತೇನಿದ್ದಾರೆ ಅವ್ರು ಇವತ್ತು ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದ್ದಾರೆ ಯಾವ ಸ್ಪೆಸಿಫಿಕ್ ಲೆಸನ್ ಸ್ಟ್ರಾಂಗ್ ಇದ್ದಾರೆ ಆ ಲೆಸನ್ ಅನ್ನ ನಾವು ಮತ್ತೊಬ್ಬರಿಗೆ ಹೇಳ್ಕೊಡೋದು ಅವ್ರು ನಮ್ಗೆ ಹೇಳ್ಕೊಡೋದು ಮಾಡ್ತಿದ್ವಿ ಸರ್ ನಾವು ಇದರಿಂದಾಗಿ ಆಲ್ರೆಡಿ ಈಗ ನಾನು ಸಬ್ ಇನ್ಸ್ಪೆಕ್ಟರ್ ಇನ್ನೊಬ್ರು ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಟ್ ಆಗಿದ್ದಾರೆ ಇಬ್ರು ಕಾನ್ಸ್ಟೇಬಲ್ ಸೆಲೆಕ್ಟ್ ಆಗಿದ್ದಾರೆ ಇನ್ನೊಂದು 3 ಜನ ವೇಟ್ ಮಾಡ್ತಿದ್ದಾರೆ ಸರ್ ಅವ್ರದ್ದು ಆಗುತ್ತೆ ಪಕ್ಕ ಮಾಡ್ತಾರೆ ಅವ್ರು ಮಾಡ್ತಾರೆ ಹೌದು ಸರ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸೆಟ್ಲ್ ಆಗೋ ಇದಕ್ಕೆ ಬಂದಿದ್ವಿ ಸರ್ ನಾವು ಎಲ್ಲರೂ ಓದ್ಬೇಕಂತಾನೆ ಇದ್ವಿ ಓದ್ತಾ ಇದ್ವಿ ಒಬ್ರಿಗೊಬ್ರು ಸಹಕಾರ ಕೊಟ್ಟು ಸಬ್ಜೆಕ್ಟ್ ಅಲ್ಲಿ ಯಾರು ವೀಕ್ ಇದ್ರು ಅವ್ರನ್ನ ಚೆನ್ನಾಗಿ ಡಿಸ್ಕಸ್ ಮಾಡಿ ತಪ್ಪು ಇದು ಓದು ಇದು ಮಾಡು ಅಂತೇಳಿ ಡಿಸ್ಕಸ್ ಮಾಡ್ಕೊಂಡು ಓದ್ತಾ ಇದ್ವಿ ಸರ್ ಸರ್ ನಂದು ಇನ್ನೊಂದು ಫಸ್ಟ್ ಸಿವಿಲ್ ಅಲ್ಲಿ ಫಸ್ಟ್ ಪೇಪರ್ ಬಂದು 33 ಬಂದಿತ್ತು ಸರ್ ನನಗೆ ಸೆಕೆಂಡ್ ಪೇಪರ್ ಬಂದು 88 100 88 ಆಗಿತ್ತು ಲಿಂಕ್ಟಿಗೆ ಹೋಗಿ ಅಂದ್ರೆ 150 132 ಇದು ಪ್ಲಸ್ 33 165 ಸರ್ ನಂದು 5th ರ್ಯಾಂಕ್ ಸ್ಟೇಟ್ ಗೆ ಸರ್ ಮತ್ತೆ ಒಂದೇ ಮಾತಲ್ಲಿ ಹೇಳಿದಾರೆ ಇವನ ಹತ್ರ ಸಾಕಷ್ಟು ಇವತ್ತು ಸ್ಪರ್ಧೆ ಇದೆ ಅವ್ರೆಲ್ಲ ತಯಾರಿಯನ್ನ ಮಾಡ್ತಾ ಇದಾರೆ ಅವ್ರು ತಾವೇನ್ ಹೇಳಿ ಬಯಸ್ತಾರೆ ಸರ್ ಸ್ಪರ್ಧೆ ಅಷ್ಟೇ ಇರಲಿ ಕಾನ್ಫಿಡೆನ್ಸ್ ಅನ್ನೋದಿದ್ರೆ ಯಾವ ಸ್ಪರ್ಧೆ ನೀನಲ್ಲ ಸರ್ ಇವಾಗ ನಾನು 5th ಬರ್ತೀನಿ ಅಂತ ಅನ್ಕೊಂಡಿಲ್ಲ ನಂದು ಆಕ್ಚುಲಿ ಇದು ಬೇರೆ ಇತ್ತು ನಂದು ಬೇರೆ ರ್ಯಾಂಕ್ ನಂದು ಬೇರೆನೆ ಮಾಡ್ಕೊತಿತ್ತು ಅಂದ್ರೆ ನಮ್ಮೆಲ್ಲ ಕಾನ್ಫಿಡೆನ್ಸ್ ಇದ್ರೆ ಯಾವ ಸ್ಪರ್ಧೆ ಮ್ಯಾಟರ್ ಆಗಲ್ಲ ಸರ್ ಅಲ್ಲಿ ಅಷ್ಟು 10,000 ಜನ ಬರೋದ್ರು 50,000 ಜನ ಬರೋದ್ರು 100,000 ಜನ ಬರೋದ್ರು ಎಷ್ಟೇ ಜನ ಬರೋದ್ರು ಕೂಡ ನಿಮ್ಗೆ ಒಂದು ಸೀಟ್ ಬರುತ್ತೆ ಅನ್ನೋದು ಕಾನ್ಫಿಡೆನ್ಸ್ ಬರೋದ್ರೆ ನಿಮ್ಗೆ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಇಂಪಾರ್ಟೆಂಟು ತುಂಬಾ ಜನ ಏನ್ ಮಾಡ್ತಾರೆ ಬೇರೆ ಬುಕ್ ಅವ್ರೊಬ್ರು ಬುಕ್ಸ್ ಹೇಳಿದ್ರೆ ಆ ಬುಕ್ಸ್ ಓದೋ ಸ್ಟಾರ್ಟ್ ಇವ್ರೊಬ್ರು ಬುಕ್ಸ್ ಹೇಳಿದ್ರೆ ಈ ಬುಕ್ಸ್ ಓದೋ ಸ್ಟಾರ್ಟ್ ಮಾಡೋದು ನಾನು ಆಕ್ಚುಲಿ ಅದಕ್ಕೆ ಯಾವ್ದು ಬುಕ್ ಹೇಳ್ತಿಲ್ಲ ನೀವು ಯಾವ ಬುಕ್ ಓದ್ತಿದ್ದಿರಲ್ಲ ಅದೇ ಬುಕ್ ಅನ್ನ ಪದೇ ಪದೇ ಓದಿ ಯಾವ ಬುಕ್ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗಲ್ಲ ಯಾವ ಬುಕ್ ಚೆನ್ನಾಗಿದೆ ಅಂತ ಹೇಳಕ್ಕಾಗಲ್ಲ ಎಲ್ಲಾ ಬುಕ್ ಬೆಸ್ಟ್ ನೀವು ಯಾವ್ದು ಓದ್ತಿರೋ ಅದೇ ಬುಕ್ ಅನ್ನ ಪರ್ಫೆಕ್ಟ್ ಆಗಿ ಪದೇ 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 ಓದಿ ಒಂದೇ ಬುಕ್ ಅನ್ನ 10 ಸರಿ ಓದೋದು ಬೆಟರ್ ಸರ್ 10 ಬುಕ್ ಅನ್ನ 1 ಸರಿ ಓದೋ 1 ಸರಿ ಓದೋಗಿನ ಒಂದೇ ಬುಕ್ ಅನ್ನ 10 ಸರಿ ಓದಿ ಪರ್ಫೆಕ್ಟ್ ಆಗೋದು ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ನಾ ಇಂಪಾರ್ಟೆಂಟ್ ಸಂಡೇ ಮಾಡಲ್ ಎಕ್ಸಾಮ್ಸ್ ಸಂಡೇ ಮಾಡಲ್ ಎಕ್ಸಾಮ್ಸ್ ಇನ್ನಿಬ್ಬರು ಕಂಡಕ್ಟ್ ಮಾಡ್ತಿದ್ದಾರೆ ನಮ್ ಸರ್ ಇವಾಗ ದಯವಿಟ್ಟು ಸಂಡೇ ಮಾಡಲ್ ಎಕ್ಸಾಮ್ಸ್ ಅನ್ನ ಬರೆಯೋಕೆ ಸಾಧ್ಯ ಆದಷ್ಟು ಯಾವುದು ಎಕ್ಸಾಮ್ ಮಿಸ್ ಮಾಡೋಕೆ ಟ್ರೈ ಮಾಡಿ ಇದು ಮಾಡ್ಬಿಡ್ಬೇಡಿ ಎಲ್ಲಾ ಸಂಡೇ ಮಾಡಲ್ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿ ಅದ್ ನಿಮ್ಗೆ ಒಂದು ವಾರದ ನಿಮ್ ಪ್ರೊಸೆಸ್ ಪ್ರೋಗ್ರೆಸ್ ಕಾಡಿದಂಗೆ ನಿಮ್ಗೆ ಒಂದು ವಾರದ್ದು ಏನ್ ಮಾಡಿದ್ರೆ ಅಂತ ಅದ್ರ ಮೇಲೆ ನಿಮ್ಗೆ ನೆಕ್ಸ್ಟ್ ವೀಕ್ ಏನ್ ಮಾಡ್ಬೇಕು ಯಾವ ಸಬ್ಜೆಕ್ಟ್ ಅಲ್ಲಿ ಏನ್ ಮಾಡ್ಕೋಬೇಕು ನಾನು ಎಲ್ಲಿದ್ದೀನಿ ಪ್ರೆಸೆಂಟ್ ಇವಾಗ ನಾನು ಎಲ್ಲಿದ್ದೀನಿ ನಾನು ಇವಾಗ ಎಕ್ಸಾಮ್ ಬರೆದ್ರೆ ರಿಯಲ್ ಎಕ್ಸಾಮ್ ಬರೆದ್ರೆ ಎಲ್ಲಿ ಆಗ್ಬೋದು ನಂದು ಅದು ಗೊತ್ತಾಗುತ್ತೆ ನಿಮ್ಗೆ ಅವಾಗ ನಿಮ್ಗೆ ಓದೋದೇನು ಅಂತ ಒಂದು ಐಡಿಯಾ ಬರುತ್ತೆ ನೀವು ಕೊನೆಯದಾಗಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನ ಈ ಬೆಂಗಳೂರು ಸಿಟಿ ಬಿಜಿ ಶೆಡ್ಯೂಲ್ ಇದೆ ಅದರಲ್ಲ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಕೊನೆಯದಾಗಿ ತಮಗೂ ಕೂಡ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಸಂಸ್ಥೆಯಲ್ಲಿ ಸಾಕಷ್ಟು ಗ್ರಾಮೀಣ ಪ್ರದೇಶದ ಯುವ ಪ್ರತಿಭೆಗಳು ಇವತ್ತು ಅರಳ್ತಾ ಇದೆ ತಾವು ಕೂಡ ಅವ್ರ ಮೇಲಿನ ಮೇಲೆ ಬಂದು ಅವ್ರ ಗೈಡ್ ಮಾಡ್ಬೇಕಂತ ಹೇಳಿ ನಾನೊಂದು ಕೋರಿಕೆ ವಿನಂತಿ ಸರ್ ಯೂನಿಟ್ ಡ್ರೀಮ್ ನಮ್ಮ ಸಂಸ್ಥೆ ಇದೆ ಆಕ್ಚುಲಿ ನಾನು ಯೂನಿಫಾರ್ಮು ಈ ಕಾಕಿ ಹಾಕ್ಬೇಕಾದ್ರೆ ಕಾರಣ ಆಗಿದ್ದೆ ಯೂನಿಟ್ ಡ್ರೀಮ್ ಸಂಸ್ಥೆ ನಾನು ಆಕ್ಚುಲಿ ನಾನು
ನಾವು ಮುಂದೆ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಗೈಡ್ಲೈನ್ಸ್ ಕೊಡೋಕೆ ಬಂದೇ ಬರ್ತೀನಿ. ಆಮೇಲೆ ಫಸ್ಟ್ ರ್ಯಾಂಕ್ ಬರ್ಬೇಕು ಒಬ್ರು ನಮ್ಮ ಯುನಿಟ್ ಟ್ರೀಮಿಂದ ನಮ್ಮ ಸ್ಟೇಟಿಗೆ ಒಬ್ರು ಫಸ್ಟ್ ರ್ಯಾಂಕ್ ಬರ್ಬೇಕು. ಆ ಫಸ್ಟ್ ರ್ಯಾಂಕ್ ಬರೋಕೆ ಏನೇನು ಬೇಕಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವ್ರಿಗೆ ನಾನು ಜ್ಞಾನವನ್ನು ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನಮ್ಮ ಜೊತೆ ಒಂದು ಕಾರ್ಯಕ್ರಮಕ್ಕೆ ಒಂದು ಭಾಗಿಯಾಗಿದ್ದಾರೆ, ತಮಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅನಿಲ್ ಕುಮಾರ್ ರೆಡ್ಡಿ ಅವರ ವಿಶೇಷ ಸಂದರ್ಶನವನ್ನು. ಅವರೇ ಹೇಳಿರುವಂತೆ ಸಾಧನೆಗೆ ಯಾವುದೇ ಮಿತಿ ಇಲ್ಲ, ಸತತ ಅಧ್ಯಯನ ಸೂಕ್ತ ಮಾರ್ಗದರ್ಶನದಿಂದ ಯಾರು ಬೇಕಾದರೂ ಅತಿ ಕಡಿಮೆ ವಯಸ್ಸಿನಲ್ಲಿಯೇ ಪಿಎಸ್ಐ ಹುದ್ದೆಗೇರಬಹುದು. ನೀವು ಕೂಡ ಪಿಎಸ್ಐ ಹುದ್ದೆಯ ಆಕಾಂಕ್ಷಿಗಳಾಗಿದ್ದಲ್ಲಿ ಇಂದಿನಿಂದಲೇ ಅರ್ಹರಿಂದ ಸೂಕ್ತ ಮಾರ್ಗದರ್ಶನ ಪಡೆದಾಗ ನೀವು ಕೂಡ ಅನಿಲ್ ಕುಮಾರ್ ರೆಡ್ಡಿ ಅವರಂತೆ ಪಿಎಸ್ಐ ಆಗಬಹುದು. ವೀಕ್ಷಕರೇ, ನಿಮ್ಮ ಸಾಧನೆಯ ಪ್ರೇರೇಪಣೆಗಾಗಿ ನಾವು ಮಾಡುತ್ತಿರುವಂತಹ ಈ ವಿಡಿಯೋಸ್ಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.